ಆತ್ಮೀಯ ಶಿಕ್ಷಕರೇ, ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇಂದಿನ ವಿಡಿಯೋದಲ್ಲಿ ರಾಜ್ಯದ ಖಾಸಗಿ ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಶಿಕ್ಷಕರಿಗೆ ಸರ್ಕಾರದಿಂದ COVID-19 ವಿಶೇಷ ಪ್ಯಾಕೇಜಾಗಿ 5,000 ಪರಿಹಾರ ಧನವನ್ನು ಕುರಿತಾದಂತಹ ಒಂದು ಆದೇಶದ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ನನ್ನ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ, ಪ್ರಾರಂಭವನ್ನು ಮಾಡೋಣ. ಈ ಒಂದು ಆದೇಶವನ್ನು ನೀವು ಗಮನಿಸಬೇಕು. ಇದು ದಿನಾಂಕ 2/7/2021 ಬಿಡುಗಡೆಯಾಗಿರುವಂತಹ ಕರ್ನಾಟಕ ಸರ್ಕಾರದ ನಡಾವಳಿ. ಇಲ್ಲಿ ಏನನ್ನು ಮೆನ್ಷನ್ ಮಾಡಿದ್ದಾರೆ ವಿಷಯದಲ್ಲಿ ನೋಡಿ, ಈ ವಿಷಯದಲ್ಲಿ ರಾಜ್ಯದ ಅನುದಾನರಹಿತ ಶಾಲೆಗಳಲ್ಲಿ, ಅನುದಾನ ಅನ್ಎಡೆಡ್ ಶಾಲೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಶಿಕ್ಷಕರಿಗೆ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ, ಟೀಚರ್ಸಿಗೂ ಸಹ ಅಪ್ಲೈ ಆಗುತ್ತೆ, ಅದೇ ರೀತಿ ಬೋಧಕೇತರ ಸಿಬ್ಬಂದಿಗಳಿಗೂ ಸಹ ಈ ಒಂದು ವಿಶೇಷ ಪ್ಯಾಕೇಜ್, COVID-19 ವಿಶೇಷ ಪ್ಯಾಕೇಜ್ ಪರಿಹಾರ ಧನವನ್ನು ಪಡೆಯೋದಕ್ಕೆ ಅವಕಾಶವನ್ನು ಈ ಒಂದು ಆದೇಶ ಒದಗಿಸಿಕೊಡುತ್ತೆ. ಈ ಒಂದು ಪ್ರಸ್ತಾವನೆಯನ್ನು ನೋಡ್ಕೊಳ್ಳಿ. ಈ ಪ್ರಸ್ತಾವನೆಯ ಆಧಾರದ ಮೇಲೆ ಈ ಒಂದು ಆದೇಶವನ್ನು ಮಾಡಿದ್ದಾರೆ. ಆದೇಶ ಇಲ್ಲಿ ಸರ್ಕಾರದ ಆದೇಶ ಸಂಖ್ಯೆ, ದಿನಾಂಕ 2/7/2021 ಕುರಿತಾದಂತಹ ಒಂದು ಆದೇಶ. ಒಂದು ಪ್ರಸ್ತಾವನೆಯಲ್ಲಿ ಮುಖ್ಯವಾದಂತಹ ಒಂದು ಅಂಶಗಳನ್ನು ಗಮನಿಸೋಣ ನೋಡಿ. ಇಲ್ಲಿ ಇವರ ಪ್ರಸ್ತಾವನೆ, ಯಾರ ಪ್ರಸ್ತಾವನೆ ಅಂದರೆ, ನಿರ್ದೇಶಕರು ಪ್ರೌಢಶಿಕ್ಷಣ ಆಯುಕ್ತರ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಬೆಂಗಳೂರು. ಇವರ ಪ್ರಸ್ತಾವನೆಯಲ್ಲಿ 2020-21 ಸಾಲಿನಲ್ಲಿ, ಅಂದರೆ ಕಳೆದ ಸಾಲಿನಲ್ಲಿ, ಯಾರು ರಾಜ್ಯದ ಅನುದಾನರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು, ಅಂತಹ 172,945 ಶಿಕ್ಷಕರು, ಅದೇ ರೀತಿ 34,000 ಬೋಧಕೇತರ ಸಿಬ್ಬಂದಿಗಳಿಗೆ ಈ ಒಂದು ವಿಶೇಷ ಪ್ಯಾಕೇಜ್ ಅಪ್ಲೈ ಆಗ್ತದೆ. ಒಟ್ಟು 206,945 ಸಿಬ್ಬಂದಿಗಳಿಗೆ ಈ ಒಂದು ವಿಶೇಷ ಪ್ಯಾಕೇಜ್ ಪರಿಹಾರ ಧನ ಸಿಗುತ್ತೆ. ಅಂದರೆ ತಲಾ 5,000 ಪರಿಹಾರ ಧನ ಈ ಒಂದು ಆದೇಶದ ಪ್ರಕಾರ ಸಿಗುತ್ತದೆ. ಇಲ್ಲಿ ಇದು ಯಾರಿಗೆ ಸಿಗುತ್ತಪ್ಪ ಅಂತ ಅಂದರೆ, ಇಲ್ಲಿ ನೋಡಿ, 2021-22 ಸಾಲಿಗೆ ರಾಜ್ಯದ ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಶಿಕ್ಷಕರಿಗೆ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೆ ತಲಾ 5,000 ಒಂದು COVID-19 ವಿಶೇಷ ಪ್ಯಾಕೇಜ್ ಪರಿಹಾರ ಧನವಾಗಿ 5,000 ಪಡೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಒಂದು ಅನುದಾನವನ್ನು ಎಲ್ಲಿಂದ ಬರೆಸ್ತಾರೆ ಅನ್ನೋದನ್ನು ಈ ಒಂದು ಶೀರ್ಷಿಕೆ ಕೂಡ ಕೊಟ್ಟಿದ್ದಾರೆ. ಇದು ಖಾಸಗಿ ಶಾಲೆಗಳ ಶುಲ್ಕ ಮರುಪಾವತಿ ಕಾರ್ಯಕ್ರಮದ ಒಂದು ಲೆಕ್ಕ ಶೀರ್ಷಿಕೆ. ಇಲ್ಲಿಂದ ಈ ಒಂದು ಹಣವನ್ನು ಬರೆಸ್ತಾರೆ. ನೆಕ್ಸ್ಟ್ ನಾನು ಆದೇಶಕ್ಕೆ ಬರ್ತೀನಿ ನೋಡಿ. ಆದೇಶದಲ್ಲಿ 2-3 ಮುಖ್ಯವಾದಂಥ ಅಂಶಗಳನ್ನು ಅವ್ರು ಮೆನ್ಷನ್ ಮಾಡಿದ್ದಾರೆ. ಮೊದಲನೇದು, ಯಾರು ಈ ಒಂದು ಪರಿಹಾರ ಧನಕ್ಕೆ ಅರ್ಹರು, ಮತ್ತು ಈ ಪರಿಹಾರ ಧನವನ್ನು ಪಡೆಯೋದಕ್ಕೆ ಏನೆಲ್ಲ ಕಂಡೀಷನ್ಸ್, 2 ಕಂಡೀಷನ್ ಮುಖ್ಯವಾಗಿದೆ, ಆ ಕಂಡೀಷನ್ ಏನು ಅನ್ನೋದ್ರ ಬಗ್ಗೆ ಈ ಆದೇಶದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಈಗ ಆಲ್ರೆಡಿ ನಾನು ತಿಳಿಸಿದಂತೆ ನೋಡಿ, ಅನುದಾನರಹಿತ ಶಾಲೆ ಆಗಿರಬೇಕು, ಅವರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿರಬೇಕು. ಅಂತಹ ಶಿಕ್ಷಕರನ್ನು ಈಗ ಆಲ್ರೆಡಿ ಸಂಖ್ಯೆಯನ್ನು ಸಹ ಅವ್ರು ಏನು ಮಾಡಿದ್ದಾರೆ, ಗುರುತಿಸಿದ್ದಾರೆ. ಅದೇ ರೀತಿ ಬೋಧಕೇತರ ಸಿಬ್ಬಂದಿಗಳನ್ನು ಸಹ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನು ಸಹ ಅವರು ಗುರುತಿಸಿದರೆ, ಒಟ್ಟು ಸಂಖ್ಯೆಯನ್ನು ಗುರುತಿಸಿ ಅಷ್ಟು ಮೊತ್ತದ ಹಣವನ್ನು ಸಹ ಅವ್ರು ಏನು ಮಾಡಿದ್ದಾರೆ, ಬಿಡುಗಡೆಯನ್ನು ಮಾಡಿದ್ದಾರೆ. ಒಟ್ಟು ತಲಾ 5,000 ಒಟ್ಟು ಹಣವನ್ನು ಅವರು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ಬಿಡುಗಡೆ ಮಾಡಲಾದಂತಹ ಅನುದಾನವನ್ನು
ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಿದರೆ ಅದೇ ಉದ್ದೇಶಕ್ಕಾಗಿ ಈ ಒಂದು ಅನುದಾನವನ್ನು ಬಳಕೆಯನ್ನು ಮಾಡಬೇಕಾಗಿರುತ್ತೆ. ಬೇರೆ ಉದ್ದೇಶಗಳಿಗೆ ಈ ಹಣವನ್ನು ಬಳಕೆ ಮಾಡುವ ಹಾಗಿಲ್ಲ. ನಂತರ ಮುಖ್ಯವಾದಂತಹ ಒಂದು ಕಂಡೀಷನ್ ಹಾಕಿದ್ದಾರೆ ನೋಡಿ, ಇಲ್ಲಿ ಮೇಲ್ಕಂಡಂತೆ ಬಿಡುಗಡೆಗೊಳಿಸಿದಂತಹ ಅನುದಾನವನ್ನು, ಏನು ಈ ಅನುದಾನವನ್ನು ಬಿಡುಗಡೆ ಮಾಡಿದರೆ ಇದನ್ನು ಯಾರಿಗೆ ಕೊಡಬೇಕಪ್ಪ ಅಂತಂದರೆ, ಯಾರಿಗೆ ಈ ಒಂದು ಅನುದಾನವನ್ನು ನಾವು ಅವರು ವಿತರಣೆ ಮಾಡಬೇಕು ಅಂತಂದರೆ, 2020-21 ಅಂದರೆ ಕಳೆದ ಸಾಲಿನಲ್ಲಿ ಯಾರು SATS ಅಂದರೆ ಪ್ರತಿಯೊಂದು ಶಾಲೆಗೆ ಇದರ ಬಗ್ಗೆ ಮಾಹಿತಿ ಇರುತ್ತೆ, ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತೇಳಿ, ಈ SATS ಮತ್ತು ಅದೇ ರೀತಿ UDISನ್ನು ನಾವು ಫಿಲ್ ಮಾಡಬೇಕಾದ್ರೆ ಟೀಚರ್ಸ್ ಮಾಹಿತಿಯನ್ನು ಅಪ್ಡೇಟ್ ಮಾಡಿರ್ತೀವಿ. ಈ ರೀತಿಯಲ್ಲಿ SATSನಲ್ಲಿ ಯಾರು ಕಳೆದ ಸಾಲಿನಲ್ಲಿ ತಮ್ಮ ಹೆಸರನ್ನು ಈ ತಂತ್ರಾಂಶದಲ್ಲಿ ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಅಂಥವರು ಅರ್ಹ ಫಲಾನುಭವಿಗಳಾಗಿರ್ತಾರೆ. ಅಂಥವರ ಖಾತೆಗೆ ನೇರವಾಗಿ ನೋಡಿ ಖಜಾನೆ 2 ಮೂಲಕ ವಿಶೇಷ ಪ್ಯಾಕೇಜ್ ಧನವನ್ನು ವರ್ಗಾವಣೆಯನ್ನು ಮಾಡಲಾಗ್ತದೆ. ಏನು ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ ಸಿಸ್ಟಮ್ ಮೂಲಕ ಇವರಿಗೆ ನೇರವಾಗಿ ಬಿಡುಗಡೆ ಆಗ್ತದೆ. ಮುಖ್ಯವಾದಂಥ ಕಂಡೀಷನ್, ಈ ಒಂದು ಶಾಲೆ ಅಂದರೆ ಅವರು ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಶಾಲೆಯ SATSನಲ್ಲಿ ಆ ಶಿಕ್ಷಕರ ಹೆಸರು ಏನಾಗಿರಬೇಕು, ಈಗ ಆಲ್ರೆಡಿ ನೋಂದಣಿ ಆಗಿರಬೇಕು, UDISನಲ್ಲಿ ಆ ಶಿಕ್ಷಕರ ಮಾಹಿತಿ ಶೋ ಆಗ್ತಿರಬೇಕು, ಅಂಥವರಿಗೆ ಮಾತ್ರ ಈ ಒಂದು ಪರಿಹಾರ ಧನವನ್ನು ಪಡೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ನಂತರ ಈ ಪರಿಹಾರ ಧನವನ್ನು ಬಿಡುಗಡೆಗೊಳಿಸುವ ಮುನ್ನ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆ ನೋಡಿ, ಅವರ ಬ್ಯಾಂಕ್ ಖಾತೆ ಆಧಾರ್ನೊಂದಿಗೆ ಏನಾಗಿರಬೇಕು, ಲಿಂಕ್ ಆಗಿರಬೇಕು, ಅಂದರೆ ಸಂಯೋಜನೆಯನ್ನು ಹೊಂದಿದರೆ ಮಾತ್ರ ಈ ಒಂದು ಹಣ ವರ್ಗಾವಣೆ ಆಗುತ್ತೆ. ಹಾಗಾಗಿ ಎರಡು ಮುಖ್ಯ ಕಂಡೀಷನ್ಗಳನ್ನು ಫುಲ್ಫಿಲ್ ಮಾಡಿದವರಿಗೆ ಈ ಒಂದು ಪರಿಹಾರ ಧನವನ್ನು ಪಡೆಯೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಷ್ಟು ಈ ಒಂದು ಆದೇಶದಲ್ಲಿರುವಂತಹ ಮುಖ್ಯವಾದಂತಹ ಅಂಶಗಳಾಗಿರ್ತವೆ. ಹಾಗಾಗಿ ಹಿಂದೆ ನಿಮ್ಮ ಶಾಲೆಯ SATSನಲ್ಲಿ ನಿಮ್ಮ ಶಾಲೆ ನಿಮ್ಮ ಹೆಸರು ನೋಂದಣಿ ಆಗಿದೆಯೇ ಇಲ್ಲ ಅನ್ನೋದನ್ನು ಖಚಿತಪಡಿಸಿಕೊಂಡು ಈ ಒಂದು ಸರ್ಕಾರದ ಪರಿಹಾರ ಧನವನ್ನು ಪಡ್ಕೊಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.